ಒಂದು ಕಡೆ ಚುನಾವಣಾ ಕಾವು ಮತ್ತೊಂದು ಕಡೆ ಸೈಲೆಂಟ್ ಆಗಿದ್ದ ಕೊರೋನಾ ಮತ್ತೆ ಆರ್ಭಟಿಸ್ತಾ ಇದೆ ಒಂದು ವರ್ಷದ ಸುದೀರ್ಘ ವಿರಾಮದ ಬಳಿಕ ಮಹಾರಾಷ್ಟ್ರದಲ್ಲಿ ಕೋವಿಡ್ ಮತ್ತೆ ಆರ್ಭಟಿಸುತ್ತಿದ್ದು ಅದರಲ್ಲೂ ದೇಶದ ವಾಣಿಜ್ಯ ರಾಜಧಾನಿ ಎಂದ ಖ್ಯಾತವಾಗಿರುವ ಮಹಾರಾಷ್ಟ್ರದ ರಾಜ್ಯದ ರಾಜಧಾನಿ ಮುಂಬೈ ನಗರದಲ್ಲಿ ಆಸ್ಪತ್ರೆಗಳ ಕೋವಿಡ್ ವಾರ್ಡ್ಗಳು ಪುನಃ ಆರಂಭ ಆಗ್ತಿವೆ ಖಾಸಗಿ ಆಸ್ಪತ್ರೆಗಳು ಕೂಡ ಕೋವಿಡ್ ವಾರ್ಡ್ಗಳನ್ನ ಮತ್ತೆ ಆರಂಭಿಸಿವೆ ಮುಂಬೈ ನಗರದ ಹಲವೆಡೆ ಇರುವ ಖಾಸಗಿ ಆಸ್ಪತ್ರೆಗಳ ಪೈಕಿ ಒಟ್ಟು ಹತ್ತೊಂಬತ್ತು ವಾರ್ಡ್ಗಳು ಪುನರಾರಂಭ ಪುನರ್ ಆರಂಭಗೊಂಡಿವೆ ಈ ವಾರ್ಡ್ಗಳಿಗೆ ದಾಖಲಾಗುತ್ತಿರುವ ಕೋವಿಡ್ ಸೋಂಕಿತರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಿದೆ ಇದರ ಬೆನ್ನಲ್ಲೇ ಮುಂಬೈನಲ್ಲಿ ಕೋವಿಡ್ ಪರೀಕ್ಷಣ ಪ್ರಮಾಣ ಕೂಡ ಹೆಚ್ಚಾಗ್ತಿದ್ದು ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಾಣ್ತಿದೆ ಕಳೆದ ಶನಿವಾರ ಒಂದೇ ದಿನ ಮಹಾರಾಷ್ಟ್ರ ರಾಜ್ಯದಲ್ಲಿ ಒಟ್ಟು ನಾನೂರ ಮೂವತ್ತೇಳು ಹೊಸ ಕೋವಿಡ್ ಸೋಂಕು ಪ್ರಕರಣ ವರದಿಯಾಗಿತ್ತು ಭಾನುವಾರ ಮುನ್ನೂರ ತೊಂಬತ್ತೇಳು ಸೋಂಕು ಪ್ರಕರಣಗಳು ವರದಿಯಾಗಿತ್ತು ಕಳೆದ ಅಕ್ಟೋಬರ್ ನಂತರ ಇದೇ ಮೊದಲ ಬಾರಿಗೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಎರಡು ಸಾವಿರದ ದಾಟಿದೆ ಈ ಪೈಕಿ ಮುಂಬೈ ನಗರದ ಒಂದರಲ್ಲೇ ಭಾನುವಾರ ನೂರ ಇಪ್ಪತ್ತ್ ಮೂರು ಹೊಸ ಪ್ರಕರಣ ನೆಗ್ಲೆಕ್ಟ್ ಮಾಡಿದಂಗೆ ನೆಗ್ಲೆಕ್ಟ್ ಮಾಡಿದಂಗೆ ಸೈಲೆಂಟ್ ಅಂತ ಕೇಳ್ತೀವಿ ಕೋವಿಡ್ ಬರ್ತಿದೆ ನಿಮ್ ನಿಮ್ ಹುಷಾರಾಗಿರಿ ಹಂಗನ್ಬಿಟ್ಟು ನೀವು ಪ್ಯಾನಿಕ್ ಆಗಿ ನಮ್ಮವ್ರ ಬೆಳಗಿನ ಸಂಜೆ ಬ್ರೇಕಿಂಗ್ ನ್ಯೂಸ್ ಹಾಕಿ ಮತ್ತೊಂದ್ ಲಾಕ್ ಡೌನು ರೂಲ್ಸ್ ಪಾಲ್ಸ್ ಅಂತಾರೆ ನೀವೇ ಮಾಸ್ಕ್ ಎಸ್ ಹುಷಾರಾಗಿ ಓಡಾಡಿ ಸ್ವಚ್ಛತೆ ಕಡೆ ಆರೋಗ್ಯದ ಕಡೆ ಸುರಕ್ಷಿತ ಕಡೆ ಗಮನ ಕೊಡಿ ಎಲೆಕ್ಷನ್ ಟೈಮ್ ಇಲ್ಲ ಅಂದ್ರೆ ನಮ್ಮೂರು ಮತ್ತೆ ಒಕ್ಕರಿಸಿದ ಕೋವಿಡ್ ಮಹಾಮಾರಿ ನಾಲ್ಕನೆಯಲೆ ಈ ಬಾರಿ ಲಕ್ಷಾಂತರ ಜನರ ಹೆಣ ಉದುರುತ್ತಾ ಮತ್ತೆ ಲಾಕ್ ಡೌನ್ ಆಗುತ್ತಾ ನೈಟ್ ಲಾಕ್ ಡೌನ್ ಫಸ್ಟ್ ಎಲ್ಲ ತೀರ್ಸ್ಬಿಡ್ತಾರೆ ಯಾಕಂದ್ರೆ ಬದುಕು ಬಹಳ ದುಸ್ತರ ಮಧ್ಯಮ ವರ್ಗ ಬಡ ವರ್ಗದವರೇ ತುಂಬಿರೋ ಈ ಭಾರತ ದೇಶದಲ್ಲಿ ಅವತ್ತಿನ ತುತ್ತನ್ನ ಅವತ್ತೇ ತಿನ್ನೋ ಸಂಖ್ಯೆ ಜಾಸ್ತಿ ಇದೆ ಒಂದು ತಿಂಗಳು ಬರೋ ಸಂಬಳದಲ್ಲಿ ಒಂದಿನ ರಜಾ ರಜಾಕ್ರೆ ಎಲ್ಲಿ ವ್ಯತ್ಯಾಸ ಆಗ್ಬಿಡ್ತು ಅಂತ ಕೆಲಸ ಮಾಡೋರು ಜನ ಭಾರತದಲ್ಲಿದ್ದಾರೆ ದುಡಿಯೋ ಜನ ಬರತಾ ಇದಾರೆ ಇವರು ಒಂದಿನ ಲಾಕ್ ಡೌನು ಸ್ಟ್ರಿಕ್ಟ್ ರೂಲ್ಸ್ ಪಾಲ್ಸೋ ಅನ್ಕೊಂಡ್ರೆ ಜನ ಜೀವನದ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಹಾಗಾಗಿ ಸರ್ಕಾರದವ್ರು ಆ ಮಟ್ಟಕ್ಕೆ ರೊಚ್ಚ ಕೇಳಕ್ ಮೊದ್ಲೇ ಜನ ಒಂದ್ ಸ್ವಲ್ಪ ಶಿಸ್ತಾಗಿರೋದು ಒಳ್ಳೇದಷ್ಟೇ ಬಟ್ ಇದೇನು ಆಗಲ್ಲ ಅನ್ಕೋತೀನಿ ಜನ ಜಿಡ್ಗಟ್ಬಿಟ್ಟವ್ರೆ ನಮ್ಮ ದೇಶದ ಸನ್ನಿವೇಶ ನಮ್ಮ ಬಡತನ ಇವೆಲ್ಲವನ್ನು ನೋಡಿ ಕೋವಿಡ್ ವಾಪಸ್ ಓಡುತ್ತೆ ಕೋವಿಡ್ನ ಮೆಟ್ಟಿ ನಿಲ್ಲುವಂತ ಹಸಿವು ತೀವ್ರ ಸಮಸ್ಯೆ ನಮ್ದು ಸಾಲ ತೀವ್ರ ಸಮಸ್ಯೆ ಕಾಟ ಕಾಟ ಅವೆಲ್ಲ ಕೋವಿಡ್ ನಮ್ಮಲ್ಲಿ ನ್ಯೂಸ್ ಮುಕ್ಸಕ್ ಮುಂಚೆ ಒಂದ್ ಕ್ವಶನ್ ಎಲೆಕ್ಷನ್ ವಿಚಾರ ಓವರ್ ಆಲ್ ಆಗಿ ಕಾಂಗ್ರೆಸ್ ಫಸ್ಟ್ ಲಿಸ್ಟು ಜೆ ಡಿ ಎಸ್ ಫಸ್ಟ್ ಲಿಸ್ಟು ಬಿಜೆಪಿ ಏನಾಗಿಲ್ಲ ಒಟ್ಟಾರೆ ಶಿವ ಸರ್ ಆನ್ಸರ್ ಮಾಡಬೇಕು ಏನ್ ಆಗ್ಬೋದು ಈ ಸಲ ರಾಜ್ಯದ ಒಟ್ಟಾರೆ ಚಿತ್ರಣ ಜನಕ್ಕೆ ಈಗಲೇಬೇಕು ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಬರಲ್ವಾ ಕುಮಾರ ಸ್ವಾಮಿ ಸಿಎಂ ಆಗ್ತಾರೆ ಇತ್ತು ತಂದು ಚರ್ಚೆ ನಡೀತಾರೆ ತುಂಬಾ ಜನ ಕಾಮೆಂಟ್ ಮಾಡಿದ್ದಾರೆ ಸರ್ವೆಗೆ ಸರ್ ಸರ್ವೇ ಏನಂದ್ರೆ ಈಗ ನಮ್ಮ ಪ್ರಕಾರ ನೂರಾ ಏಳು ಬಿಜೆಪಿ ಇಪ್ಪತ್ತೈದು ಕಾಂಗ್ರೆಸ್ ಮೂವತ್ತಾರು ಜೆಡಿಎಸ್ ಆರು ಅದರ್ಸ್ ಬಿಜೆಪಿಗೆ ಬಹುಮತ ಇಲ್ಲ ಇಲ್ಲ ಬಹುಮತದ ಹಂಚಿಕೆ ಬಂದವರು ನೂರು ದಾಟಿದ್ದಾರೆ ನಮ್ಮ ಸರ್ವೆ ಪ್ರಕಾರ ಎರಡನೇ ವಿಚಾರ ಏನು ಅಂತಂದ್ರೆ ಸೋಮಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಗೆ ಹೋಗಿದ್ರೆ ನಮ್ಮಲ್ಲಿ ಮೈನಸ್ ಫೈವ್ ಹೌದು ನೂರಾ ಎರಡು ರಮೇಶ್ ಜಾರಕಿಳು ಎರಡು ಡಿಸ್ಟರ್ಬ್ ಆದ್ರೆ ಮೈನಸ್ ಫೈವ್ ತೊಂಬತ್ತಾರು ಆ ಪ್ಲಸ್ ಕಾಂಗ್ರೆಸ್ ಆ ಕಡೆ ಎಂಬತ್ತಕ್ಕೆ ರಮೇಶ್ ಜಾರಕಿಹೊಳಿ ಡಿಶ್ಟ್ ಕಣ್ಣ ಒಂದ್ ಮೂರ್ ಜೆ ಡಿ ಎಸ್ ಪ್ಲಸ್ ಮೂವತ್ತೊಂಬತ್ತು ಕಾಂಗ್ರೆಸ್ ಕಡಿಶನ್ ಐದ್ ಲಾಭ ಇವರೆಲ್ಲ ಬಂಡಾಯ ಆಗೋದ್ರಿಂದ ಒಂದ್ ಐದ್ ಲಾಭ ಏಟಿ ಫೈವ್ ಕಾಂಗ್ರೆಸ್ ನೈನ್ಟೀನ್ ಟು ನೈಂಟಿ ಫೈವ್ ಜೆ ಬಿಜೆಪಿ ಒನ್ ಫಾರ್ಟಿ ಈ ತರ ಆಗಿರೋದು ಅಂದ್ರೆ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ವಿಜಯಂದ್ರ ಟಿಕೆಟ್ ಕೊಡ್ಲಿಲ್ಲ ವರ್ಣಾಗ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ ಅದ್ ಬೇರೆ ಚಿತ್ರಣ ಆಗ್ಬಹುದು ನೆಗೆಟಿವ್ ಆಗಿ ಆತ ಒಪ್ಕೊಂಡ್ರೋಕ್ಕೆ ವಿಜೇಂದ್ರೆ ನಾ ಮಾಡ್ತೀನಿ ಅಂತ ಇಲ್ಲ ನಮ್ಮನ್ನ ಅವಿನೇರವಾಗಿ ನಮ್ಮ ಪಕ್ಷದಲ್ಲಿ ತುಳಿಯಲು ಪ್ರಯತ್ನ ನಡೆಯುತ್ತಿದೆ ಅಂದ್ರೆ ಡಮಾರ್ ಸೊ ಏನಾಗುತ್ತೆ ಎವ್ರಿ ಫಿಫ್ಟೀನ್ ಡೇಸ್ ಡೆವಲಪ್ಮೆಂಟ್ ಮೇಲೆ ಟಿಕೆಟ್ ಕಾರಣ ಆಗುತ್ತೆ ಕಾಂಗ್ರೆಸ್ ಈ ಘೋಷಣೆ ಅಚ್ಚರಿ ಏನಿಲ್ಲ ನೂರೈವತ್ ಲಿಸ್ಟ್ ಮಾಡಬಹುದು ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸೋಕೆಂತ ಅದು ಹೆದರ್ಕಂಡ್ ಕಾಣ್ತಾ ಇಲ್ಲಿ ಹಾಗಾಗಿ ಇವತ್ತಿನ ಟ್ರೆಂಡ್ ಬಿಜೆಪಿ ಮೋರ್ ದೆನ್ ಹಂಡ್ರೆಡ್ ಸೀಟ್ ನಿನ್ನೆಗೂ ಇವತ್ತೇನು ವ್ಯತ್ಯಾಸ ಇಲ್ಲ ನೆನ್ನೆ ಸರ್ವೆ ಕೊಟ್ಟಿದೀವಿ ಏನೋ ನೂರ ಯಾರ ದಾಡ್ತಾವ್ರೆ ಬಿಜೆಪಿಯವ್ರು ಅಂತಂದ್ರೆ ಜೆಡಿಎಸ್ ಅವರು ಒಂದಷ್ಟು ಕಡೆ ಬಿಜೆಪಿ ಸೋಲಿ ಕಾರಣ ಆಗ್ತಾರೆ ಅಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ತಾರೆ ಅಂದ್ರೆ ಜೆಡಿಎಸ್ ಅತಂತ್ರ ಬರಬೇಕು ಸರ್ಕಾರ ಅನ್ನೋದು ಜೆಡಿಎಸ್ ನ ಉದ್ದೇಶ ಫಲಿತಾಂಶ ಅತಂತ್ರ ಬರಲಿ ಅಂತ ಬಿಜೆಪಿ ನೂರಿ ಬಂದ್ಬಿಡ್ತಾ ಅಂದ್ರೆ ಬಿಜೆಪಿ ಒಂದು ಇಪ್ಪತ್ ಕಡೆ ಅಮುಕ್ತಾರೆ ಈ ಜೆಡಿಎಸ್ ಓಟ್ನ ನಲ್ಲಿ ಕಾಂಗ್ರೆಸ್ ಶಿಫ್ಟ್ ಮಾಡಿಸ್ತಾರೆ ಈ ತರದಲ್ಲ ನಡೀತವೆ ಇನ್ನೂ ಆಟ ಶುರು ಜೆಡಿಎಸ್ ತಾನು ಗೆಲ್ಲದಿರುವ ಕಡೆ ಯಾರ ಸೋಲ್ಸೋ ಕೆಪಾಸಿಟಿ ಅವ್ರಿಗಿದೆ ಇದೆ ಯಾಕೆ ಅಂತಂದ್ರೆ ಮೋರ್ ದೆನ್ ಅಂಡ್ರೆಡ್ ಸೀಟ್ ಜೆಡಿಎಸ್ ಎಸ್ ಫೈಟ್ ಮಾಡ್ತಿರೋದು ಅಂದ್ರೆ ಗೆಲ್ಬೇಕು ಅಂತಿರೋದು ಐವತ್ತರವತ್ತು ಈಗಲೂ ಅವ್ರ ಸಾಧ್ಯ ಇರೋದು ಈ ಲೆಕ್ಕಾಚಾರ ಒಂದು ಎಂಬತ್ತರಿಂದ ನೂರು ಸೀಟ್ ಅಲ್ಲಿ ಅವ್ರಿಗೆ ಸಾವಿರ ಓಟ್ ಬರೋದಿದೆ ಇನ್ ಡೆಪಾಸಿಟ್ ಬರ್ದಿರದೆ ಮೋರ್ ದನ್ ಹಂಡ್ರೆಡ್ ಇದೆ ಅವ್ರಿಗೆ ಬೇರೆ ಡೆಪಾಸಿಟ್ ಬರಲ್ಲ ಜೆಡಿಎಸ್ ಅಲ್ಲಿ ಏನ್ ಮಾಡ್ತಾರೆ ಹತ್ತು ಸಾವಿರ ಓಟ್ ಗೊತ್ತಲ್ಲ ಒಂದು ನಲವತ್ತರಿಂದ ಐವತ್ತು ಕಡೆ ಬರೀ ಹತ್ತು ಸಾವಿರಕ್ಕಿಂತ ಕಡಿಮೆ ಗೆದ್ದವರು ಇದಾರೆ ಕರ್ನಾಟಕದಲ್ಲಿ ಗೆಲ್ಲೋರು ಸೋಲೋರು ಆ ಜಾಗದಲ್ಲಿ ಕುಮಾರಣ್ಣ ಯಾರನ್ನ ಹೆಂಗ್ ಬೇಕಾರು ತಿರುಗಿಸ್ತಾರೆ ಕರ್ನಾಟಕದಲ್ಲಿ ಬಿಜೆಪಿ ಬಹುಮತ ಬರೋದು ಕಾಂಗ್ರೆಸ್ ಬಹುಮತ ಬರೋದು ಕುಮಾರಸ್ವಾಮಿ ಅವ್ರಿಗೆ ಇಷ್ಟ ಇಲ್ಲ ಅವ್ರನ್ನ ಬರ್ದಂಗ್ ಮಾಡೋ ಕೆಪಾಸಿಟಿ ಕೂಡ ಕುಮಾರಸ್ವಾಮಿಗಿದೆ ಅರ್ಧ ಆಯ್ತಲ್ಲ ಕರೆಕ್ಟ್ ಅಲ್ಲಿ ಬಿಡ್ತಿದೆ ಈಗ ಬಿಜೆಪಿ ನೂರತ್ ಬಂದ್ಬಿಡ್ತಾ ಇತ್ತ ಈಗ ಜೆಡಿಎಸ್ ಇಲ್ಲ ಒಂದ್ ಹತ್ತು ಕಡೆ ಒಂದ್ ಮೂವತ್ತ್ ಮೂವತ್ ಸಾವಿರ ಹೊಟ್ಟಿದ್ಯಾ ಇದೆಯಾ ಅದ್ ಗೆಲ್ಲಾಕ್ ಆಗಲ್ವಾ ಹತ್ತು ಹತ್ತು ಸಾವಿರ ಲೀಡರ್ ಬಿಜೆಪಿ ಗೆಲ್ಲಕ್ಕೆ ರೆಡಿ ಇತ್ತ ಜೆಡಿಎಸ್ ಮೂರನೇ ಪ್ಲೇಸ್ ಅಲ್ಲಿ ಇದೆಯಾ ಬಿಜೆಪಿ ನೂರತ್ತು ಒಂದ್ ಫೋನ್ ಹಾಕೊಂಡು ಏ ಮಾಡ್ರೋ ಕಾಂಗ್ರೆಸ್ಗೆ ದಬ್ಬಾಕರೋ ಬಿಜೆಪಿನ ಅಂತಾರೆ ಡೈವರ್ಟ್ ಆಗತ್ತೆ ಆ ಕೆಪಾಸಿಟಿ ಇದೆ ರಾಜಕೀಯ ಅದೇ ಆಗೋದು ಯಾರ ಭಾರಿ ಸುನಾಮಿಯಲ್ಲಿ ನೂರ ನಲ್ವತ್ತು ನೂರೈವತ್ತಕ್ಕೂ ಬಿಜೆಪಿ ಇದ್ರೆ ತಡಿಯಕಾಗಲ್ಲ ಆದ್ರೆ ಬಿಜೆಪಿಯನ್ನ ಕಟ್ಟಿ ಹಾಕೋ ಕೆಪಾಸಿಟಿ ಕಾಂಗ್ರೆಸ್ನ ಕಟ್ಟಿ ಹಾಕೋ ಕೆಪಾಸಿಟಿ ಇದೆ ಅವ್ರದ್ದು ಹಿಂಗ್ ನೋಡ್ತಿರ್ತಾರೆ ರಿಪೋರ್ಟ್ ನಮ್ ಶಿವು ಏನೋ ನೂರ ಏಳು ಕೊಟ್ಟವನೇ ಶಿವು ನೂರ ಏಳು ಕೊಟ್ಟವನ ನಾನ್ ಕೊಡ್ಬೇಕಲ್ಲ ಕಮಾನ್ ಈ ಒಂದ್ ಹದಿನೇಳು ತೊಂಬತ್ ದಾಟಂಗಿಲ್ಲ ಬಿಜೆಪಿ ಹದಿನೇಳರಲ್ಲಿ ತಿರ್ಸರ ಕಾಂಗ್ರೆಸ್ ಕೋಟು ಅಂತ ಕುಮಾರಣ್ಣ ಹೇಳಿದ್ರೆ ಬಿಜೆಪಿ ಡಮಾರ್ ಡಮಾರ್ ಕಾಂಗ್ರೆಸ್ ನೂರ ಇಪ್ಪತ್ತ ಹೋಗ್ತಿದ್ಯಾಕೆ ಅಲ್ಲಿ ಓಟ್ ಹಾಕರೋ ಬಿಜೆಪಿಗೆ ಕಾಂಗ್ರೆಸ್ ಡಮಾರ್ ಈ ಗೇಮ್ ಆಡೋದು ಆಡೋದ್ ಕುಮಾರ್ಅಣ್ಣ ಬಹಳ ಗೊತ್ತು ಅದನ್ನ ಆಡ್ತಾರೆ ಹಾಗಾಗಿ ನಮ್ಮ ಸರ್ವೆ ಗ್ರೌಂಡ್ ರಿಪೋರ್ಟ್ ನಮ್ಮ ಟ್ವಿಸ್ಟ್ ಮಾಡೋ ಕೆಪಾಸಿಟಿ ಇದೆ ಇದು ರಿಯಾಲಿಟಿ ಯಾಕೆಂದ್ರೆ ಕುಮಾರಸ್ವಾಮಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಕೆಪಾಸಿಟಿ ಇಲ್ಲದಿರಬಹುದು ಆದ್ರೆ ಸ್ವಂತ ಬಲದ ಮೇಲೆ ಬಿಜೆಪಿ ಕಾಂಗ್ರೆಸ್ ಬರ್ದಾಗ ನೋಡ್ಕೊಳ್ಳೋ ಕೆಪಾಸಿಟಿ ಕುಮಾರಸ್ವಾಮಿ ಅವ್ರಿಗೆ ಇದೆ ಇದೆ ಅಷ್ಟೆಲ್ಲ ಇವತ್ತು ಕರೆಕ್ಟ್ ಎಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಇದಾಗಿತ್ತು ರಾಜ್ಯ ದೇಶ ವಿದೇಶ ಅದಲ್ಲೂ ರಾಜ್ಯ ರಾಜಕಾರಣದ ಒಳಸುಳಿ ಮೇಲ್ಸುಳಿ ಎಲ್ಲಾ ಇರೋ ಸುಳಿಗಳ್ ನಿಮ್ಗೆ ಹೇಳಿದಿವಿ ಧನ್ಯವಾದ ಇದು ಕರ್ನಾಟಕ ಟಿವಿ ಧ್ವನಿ